ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯಕ ಮಲ್ಲಪ್ಪ ಜ್ಯೋತಾವರ. ಇವತ್ತು ಒಂದು ನಿಮ್ಮ ಜೊತೆಗೆ ಸಂತೋಷ ಸುದ್ದಿ, ಒಂದು ಆತ್ಮೀಯತೆ ಸುದ್ದಿ, ಒಂದಾಗಿ ಬದುಕೋದಕ್ಕೊಂದು ಆಧಾರ ಆಗುವಂಥ ಸುದ್ದಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬೆಳಗಾವಿ ನಿಮಗೆ ಗೊತ್ತದ, ಗಣೇಶೋತ್ಸವಕ್ಕಾಗಿ ಪುಣೆ ನಂತರ ದೊಡ್ಡ ಹೆಸರು ಪಡೆದಂಥದ್ದು. ಆದರೆ ಮೇಲಿನ ಮೇಲೆ ಹಿಂದೂ ಮುಸ್ಲಿಂ ದಂಗೆಗಳಾಗ್ತಾ ಇರ್ತಾವೆ ಅನ್ನೋದು ಸಹಿತ ನೋಡಿದ್ದೀವಿ ಹಿಂದಿನ ಇತಿಹಾಸ. ಆದರೆ ಈ ಸಲ ಸ್ವಲ್ಪ ಹೊಸ ಇತಿಹಾಸನ ಬರೆಯುವಂಗೆ ಕಾಣ್ತಾ ಇದೆ ಅಲ್ಲ, ಯಾಕೆಂದ್ರೆ ಭಾಳ ಒಳ್ಳೆಯ ನಿರ್ಧಾರವನ್ನು ನಮ್ಮಲ್ಲಿ ನಾಯಕರು ತೆಗೆದುಕೊಂಡಿದ್ದಾರೆ. ಹಿಂದೂಗಳಾಗಿರ್ಬೋದು, ಮುಸ್ಲಿಮೂ ಆಗಿರ್ಬೋದು, ಇಬ್ಬರು. ಮೊದಲದಾಗೆ ಒಂದು ಸ್ಟೇಟ್ಮೆಂಟ್ ಅದನ್ನು ನೋಡಿರೋದನ್ನು, ಬೆಳಗಾವಿಯ ಗಣೇಶೋತ್ಸವ ದೇಶದಲ್ಲಿ ಪ್ರಸಿದ್ಧ, ಮೊದಲು ಅದು ಸಂಭ್ರಮದಿಂದ ನೆರವೇರಲಿ, ಅದು ಮೊದಲ ಸಂಭ್ರಮದಿಂದ ನೆರವೇರಲಿ. ಸೆಪ್ಟೆಂಬರ್ 22 ನಾವು ಈದ್ ಮಿಲಾದ್ ಮೆರವಣಿಗೆ ಮಾಡಲು ಇಸ್ಲಾಂ ಧರ್ಮಗುರುಗಳು ಮತ್ತು ಮುಸ್ಲಿಮರೆಲ್ಲ ಸೇರಿ ನಿರ್ಧರಿಸಿದೆವು. ದೊಡ್ಡ ಮಾತ್ರೆ ಇದು. ಮೊದಲ ಗಣೇಶೋತ್ಸವ ಮುಗಿಯಲಿ ಪ್ರಸಿದ್ಧವಾದು, ನಾವೆಲ್ಲರೂ ಸಂಘಟಿತರಾಗಿ ಆ ಉತ್ಸವವನ್ನು ಮುಗಿಸೋಣ ಅಂತ ಮಾತನ್ನು. ಇದೂ ಬದುಕಿರುತ್ತಿರುವಂಥ ಸರಳವಾದ ಹಾದಿ, ಆತ್ಮೀಯವಾಗಿರುತ್ತಿರುವಂಥ ಹಾದಿ, ಮತ್ತು ಅನಿವಾರ್ಯ ರೀತಿಯ ಹಾದಿ. ಬಡದಾಡೋದ್ರಿಂದ, ಕೊಲೆ ಮಾಡೋದ್ರಿಂದ, ಒಬ್ಬರೊಬ್ಬರನ್ನ ನಾಶ ಮಾಡೋದ್ರಿಂದ ನಾವು ಏನು ಮಾಡಲಿಕ್ಕೆ ಸಾಧ್ಯ, ಏನು ಸಾಧಿಸೋಕ್ಕೆ ಸಾಧ್ಯ. ಈ ದೇಶ ನಷ್ಟು ಹಿಂದೆ ಹೋಗ್ತದೆ, ದಿನ ಮುಂದೆ ಹೋಗ್ತಕ್ಕಂತೆ ಅಸಾಧ್ಯದ ಮಾತನ್ನುವಂಥ ಮತ್ತು ಅನೇಕ ದೇಶಗಳು. ನಿಮಗೊಂದು ಗೊತ್ತಿರಲಿ, ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳ ನಡುಕ್ಕೆ ನಿರಂತರ 200 ವರ್ಷಗಳವರೆಗೆ ಯುದ್ಧ ಆಯಿತು. ಎಷ್ಟು? 200 ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ನಡುವ. ಕೊನೆಗೆ ಬ್ಯಾಸತ್ತು ಇಬ್ಬರು ಹಿಂದೆ ಸರಿದು ಹೊಂದಾಣಿಕೆ ಮಾಡ್ಕೊಂಡು ಹೋಗಿಬಿಟ್ರು. ಅದೇ ರೀತಿಯಾಗಿ ಇರಾನ್ ಇರಾಕ್ ನಿರಂತರ 15-20 ವರ್ಷ ನಡೀತಾರೆ. ಒಂದು ಗಂಡ ಸಂತತಿನ ಹೋಗಿಬಿಡ್ತಾರೆ ಅದು. ಕೊನೆಗೆ ಅವರು ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಅನಿವಾರ್ಯತೆ ಬಂತು. ಇದು ನಾವು ವಾಸ್ತವ ತಿಳ್ಕೊಳ್ಳುವಂಥದ್ದು. ಅದಕ್ಕಾಗಿ ನಾವು ಕದನದಿಂದ, ಯುದ್ಧದಿಂದ ನಾವು ಇಡೀ ವಿಶ್ವನ ಗೆಲ್ತೀವಿ ಅನ್ನೋದು ಆ ತಾತ್ಕಾಲಿಕ ಜಯ. ಆದರೆ ಮುಂದೆ ಕೂಡಿ ಹೋಗೋದನ್ನು ಅಲ್ಲಿ ಇರುತ್ತಿರುವಂಥ ಅನಿವಾರ್ಯತೆ. ಹಂಗಿಲ್ಲ, ಬೆಳಗಾವಿಯ ನಮ್ಮ ಮುಸ್ಲಿಂ ಸಮಾಜದವರು ಮತ್ತು ಹಿಂದೂ ಸಮಾಜದವರು ಕುಡ್ಕೊಂಡು ಒಂದು ವಿಚಾರಕ್ಕೆ ಒಂದು ನೆರಳಿಗೆ ಬಂದಿದ್ದಾರೆ. ಇವತ್ತೇನು ಗಣೇಶೋತ್ಸವದ ದಿನ ಅದ, ಇದು ಮುಗಿದ ಮೇಲೆ ನಾವು 22 ಮುಗಿದ ಮೇಲೆ ಅದು ಮಾಡ್ತೀವಿ ಅನ್ನೋಂಥ ದೊಡ್ಡ ನಿರ್ಧಾರ. ಇದು ಎಲ್ಲರಿಗೂ ಒಂದು ಮಾರ್ಗದರ್ಶನೀಯ. ನೋಡಿರಿ, ಕೊಟ್ಟು ತೊಗೊಂಡು ಬದುಕುವಂಥದ್ದು ಬದುಕು, ಇದ್ದದ್ದನ್ನು ಕೊಡೋದು, ಇಲ್ಲದನ್ನು ಇಸ್ಕೊಳ್ಳೋದು, ದಿಸ್ ಇಸ್ ದ ಲೈಫ್. ಅದನ್ನು ಭಾಳ ಸರಳವಾಗಿ ಹೇಳಿದಾರಲ್ಲ. ಗಣೇಶ ಮೂರ್ತಿಗಳ ಮೆರವಣಿಗೆಯಲ್ಲಿ ಮುಸ್ಲಿಮರು ಪಾಲುಗೊಳ್ಳುತ್ತೇವೆ, ಈದ್ ಮೆರವಣಿಗೆಗೆ ಹಿಂದೂಗಳನ್ನು ಆಹ್ವಾನಿಸುತ್ತಿದ್ದೇವೆ, ಅವರೂ ಬರಲಿ ನಾವು ಕೂಡ ಮಾಡ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಬಿಡುಗಡೆ ಮಾಡಿದ್ದಾರೆ. ಅದು ನಮ್ಮ ಶಾಸಕ ಅಶೋಕ್ ಸೇಟ್ ಅವರು. ನಾವೆಲ್ಲರೂ ಕೂಡ ಮಾಡ್ತೀವಪ್ಪ ಅಂತೇಳಿ ಇದನ್ನು ಬಹಳ ಖುಷಿಯಿಂದ ನಾವೆಲ್ಲರೂ ಸ್ವಾಗತ ಮಾಡಬೇಕಾಗಿಲ್ಲ. ಈ ನೆಲೆಯಲ್ಲಿ ಇವತ್ತು ನಾವು ಮಾತಾಡಬೇಕಾಗಿಲ್ಲ. ಯಾಕಪ್ಪ ಅಂತಂದ್ರೆ, ಇದೇ ಕಾಲಕ್ಕೆ ಇನ್ನೊಂದು ಮಾತನ್ನು ಇದನ್ನು ಮುಂದೆ ಹಾಕಿದ್ದಕ್ಕಾಗಿ ಅಲ್ಲಿ ಖುಷಿಯಾಗಿದ್ದಾರೆ. ಅಲ್ಲಿಯೂ ಸಾರ್ವಜನಿಕ ಗಣೇಶೋತ್ಸವ ಮಹಾಮಂಡಳಿಯವರು ಖುಷಿಯಾಗಿದ್ದಾರೆ. ಖುಷಿಯಾಗಿ ಮುಸ್ಲಿಮರ ಈ ನಿರ್ಣಯ ಪ್ರಶಂಸನೀಯ, ಒಪ್ಪುವಂಥದ್ದು, ಭಾಳ ಒಳ್ಳೆಯದು, ಖುಷಿ ತಂತದಂತ ಹೇಳ್ತಾ ಇದ್ದಾರೆ ಅವರು. ಈದ್ ಮಿಲಾದ್ ಮೆರವಣಿಗೆಯಲ್ಲಿ ನಾವು ಭಾಗವಹಿಸಿ ಭಾವೈಕ್ಯತೆ ಮೆರೆಯುತ್ತೇವೆ ಎಂದು ಸಾರ್ವಜನಿಕ ಗಣೇಶೋತ್ಸವ ಮಹಾಮಂಡಳಿಯ ಏನಪ್ಪ ಮುಖಂಡರಾದಂಥ ವಿಕಾಸ್ ಕಲಗಟ್ಟಿಗೆ ಅವರು ಹೇಳಿದ್ದಾರೆ. ವಿಕಾಸ್ ಕಲಗಟ್ಟಿ ಅವರು, ಇಲ್ಲಪ್ಪ ನಾವೆಲ್ಲರೂ ಕೂಡಿ ಹೋಗ್ತೀವಿ, ಅವರು ಈದ್ ಮೇಲೆ ನಾವು ಭಾಗವಹಿಸ್ತೀವಿ, ನಮಗೂ ಮಹಮ್ಮದ್ ಬೇಗಂ ಅವರು ಅಷ್ಟೇ ಗೌರವಾನ್ವಿತರು ಅನ್ನೋಂಥ ಮಾತನ್ನು ಹೇಳುವ ಮೂಲಕ ಇಲ್ಲಿ ಹಿಂದೂ ಮುಸ್ಲಿಂ ಐಕ್ಯತೆ ಭಾವೈಕ್ಯತೆಯನ್ನು ಪ್ರದರ್ಶಿಸಿದ್ದಾರೆ. ಇದು ನೆನೆಸ್ಕೊಂಡಾಗ ನಾಗಮಂಗಲ ಹೇಗಾಗಿ ಕನಸು ಬಿದ್ದಂಗೆ ಆಗಿಬಿಡುತ್ತದೆ. ಏನಪ್ಪ ಇಂಥ ಘಟನೆಗಳು ಅಲ್ಲೇ ಆಗ್ತಾ ಇದ್ದಾವೆ, ದೇಶ ತುಂಬ ಆಗ್ತಾ ಇದ್ದಾವೆ, 80-20 ಆಗ್ತಾ ಇದ್ದಾವೆ, ಬುಲ್ಡೋಜರ್ ಆಗ್ತಾ ಇದ್ದಾವೆ, ಅದು ಬೇಕಾ ಈ ನಾಡಿಗೆ ಈ ಜನಕ್ಕೆ ಅಂತ ಇವತ್ತು ಹೇಳ್ಬೋದು. ಈ ಒಂದು ವಾದ ಮಾಡುತ್ತಿರೋದಿಲ್ಲ, ನಮ್ಮ ಈ ಒಂದು ನಿರ್ಧಾರದಿಂದ ಅವರೆಲ್ಲರೂ ಮುಸ್ಲಿಮ್ಸ್ ಎಲ್ಲ ಒಂದು ನಮ್ಮ ಹದಕ್ಕೆ ಬಂತಾ ಇರ್ತಾರೆ, ಮತ್ತೇನು ಮಾಡೋದು, ವಾದ ಮಾಡ್ತಾರೆ, ನಾವು ಕೇಳಿದ್ದೀವಿ ಅದನ್ನು. ಅದಲ್ಲ, ಬದುಕಬೇಕಾಗಿದೆ, ಇರ್ಬೋದು, ನೀವು ವಾದ ಮಾಡ್ಬೋದು, ನಿಮ್ಮಷ್ಟು ನೀವು ಬೇಡ ಅಂತ ಹೇಳೋದಿಲ್ಲ. ಅದನ್ನು ಕೂಡಿ ಬದುಕಬೇಕಾಗಿದೆ, ಒಬ್ಬರನ್ನೊಬ್ಬರು ನಾಶ ಮಾಡಲಿಕ್ಕೆ ಎಂದೂ ಸಾಧ್ಯ ಇಲ್ಲ ಅಂತ ಮಾತನ್ನು ಹಲವು ಸಲ ಈ ಸಂದರ್ಭದಲ್ಲಿ ಹೇಳಿದ್ದೀನಿ. ಇವತ್ತು ಯುದ್ಧಗಳ ಅವಶ್ಯಕತೆ ಇಲ್ಲ, ಇದ್ದ ಬದುಕ ನಮಗೆ ಇವತ್ತು ಯುದ್ಧ ಆಗಿಬಿಟ್ಟದ. ಇವತ್ತಿನ ಹಸಿವು, ಇವತ್ತಿನ